ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಪುದೀನಾನ ಹಾರ್ವೆಸ್ಟ್ ಮಾಡ್ತಿದ್ದೀನಿ, ಹಾಗೇ ಗಿಡಗಳ ಅಪ್ಡೇಟ್ ಕೂಡ ತೋರಿಸ್ತಿದ್ದೀನಿ. ಈಗ ಪುದೀನ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ನಾನು ಈ ಪುದೀನಾನ, ಈ ಕಂಟೈನರ್ ಏನಿದೆ, ಈ ಕಂಟೈನರಲ್ಲಿ ಹೇಗೆ ನಾನು ಬೆಳೆಸಿದೆ ಅನ್ನೋ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ನೋಡ್ಕೊಂಬನ್ನಿ. ನಿಮಗೆ ಗಾರ್ಡನಿಂಗ್ ಅನ್ನೋ ಪ್ಲೇಲಿಸ್ಟ್ ಒಂದಿದೆ. ಸೊ ಆ ಪ್ಲೇಲಿಸ್ಟಲ್ಲಿ ನನ್ನ ಗಾರ್ಡನಿಂಗ್ಗೆ ಸಂಬಂಧವಾದ ಎಲ್ಲ ವಿಡಿಯೋಸ್ನ ನೀವು ಅಲ್ಲಿ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದಾದರೆ, ನನ್ನ ವಿಡಿಯೋಸ್ನ ನೋಡ್ತಿರೋದಾದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಷನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೀವು ತಪ್ಪದೆ ನನ್ನ ವಿಡಿಯೋಸ್ನ ನೋಡ್ಬೋದು. ಸೊ ನೋಡ್ತಿದ್ದೀರಿ ಅಲ್ಲ, ಪುದೀನ ಅಂತೂ ತುಂಬಾ ಚೆನ್ನಾಗಿ ಬೆಳೆದಿದೆ. ನಮಗೆ ಒಂದ್ಸರಿ ಹಾರ್ವೆಸ್ಟ್ ಮಾಡಿದ್ರೆ ನಮಗೆ ಚಟ್ನಿ ಮಾಡ್ಕೊಳ್ಳೋಕ್ಕೆ, ಇಲ್ಲ ಅಂದರೆ ಪುದೀನ ಪಲಾವ್ ಮಾಡಲಿಕ್ಕೆ ಆದರೂ ನಮಗೆ ಪುದೀನ ಸಾಕಾಗ್ತಿದೆ. ಸೊ ನಾವು ನಮ್ಮ ಮನೆಯಲ್ಲಿ ಪುದೀನಾನ ಈಸಿಯಾಗಿ ಬೆಳೆಸ್ಕೋಬೋದು. ನಾವು ಮಣ್ಣಲ್ಲೇ ಅಲ್ಲ, ನೀರಲ್ಲೂ ಕೂಡ ಪುದೀನಾನ ಬೆಳೆಸ್ಬೋದು. ಹೇಗೆ ಬೆಳೆಸೋದು ಅನ್ನೋದನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ನಾವು ಈಸಿಯಾಗಿ ನೀರಲ್ಲೇ ಕೂಡ ಬೆಳೆಸ್ಕೊಬೋದು. ನೋಡಿ, ಈ ಕಂಟೈನರಲ್ಲಿ ನಾವು ಮುಂಚೆ ಕಟ್ ಮಾಡಿದ್ವಲ್ಲ, ಆ ಕಂಟೈನರ್ಗಿಂತ ಇದರಲ್ಲಿ ಪುದೀನ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿದ್ದೀರಿ ಅಲ್ಲ, ತುಂಬಾ ಚಿಕ್ಕ ಕಂಟೈನರ್ ಆದ್ರೂ ತುಂಬ ಚೆನ್ನಾಗಿ ನಮಗೆ ಪುದೀನ ಬಂದಿದೆ. ಈಗ ನಾನು ಇದನ್ನು ಹೇಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂದರೆ, ಒಂದ್ಸರಿ ಹಾರ್ವೆಸ್ಟ್ ಮಾಡಿ ಆದಮೇಲೆ ಈ ಪುದೀನಾಗೆ ಮತ್ತೆ ಏನು ಗೊಬ್ಬರ ಆಗಲಿ ಏನಾದರೂ ಏನು ಹಾಕ್ತಿದ್ದೀನಿ ಇಷ್ಟು ಚೆನ್ನಾಗಿ ಪುದೀನ ಬೆಳೆಯೋದಕ್ಕೆ ಅನ್ನೋದನ್ನು ಈಗ ಹೇಳ್ತೀನಿ. ಫಸ್ಟ್ ನಾವು ಹೀಗೆ ಪುದೀನ ಎಲ್ಲ ಬೆಳೆದಾದಮೇಲೆ, ನಾವು ಹಾರ್ವೆಸ್ಟ್ ಮಾಡಿ ಆದಮೇಲೆ ತಪ್ಪದೇ ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಗೊಬ್ಬರನ ಹಾಕ್ಕೊಬೇಕು. ಗೊಬ್ಬರ ಅಂದಾಗ ನಾವು ಹಸು ಗೊಬ್ಬರ ಆಗಿರ್ಬೋದು, ಇಲ್ಲಾಂದರೆ ವರ್ಮಿ ಕಂಪೋಸ್ಟ್ ಆಗಿರ್ಬೋದು, ಇಲ್ಲ ಕಿಚನ್ ವೇಸ್ಟಿಂದ ಮಾಡಿರುವಂಥ ಕಂಪೋಸ್ಟ್, ಈ ಥರದ್ದು ಯಾವುದಾದ್ರೂ ಪರವಾಗಿಲ್ಲ. ಯಾವುದೇ ಗಿಡಕ್ಕೆ ನಾವು ಹಾರ್ವೆಸ್ಟ್ ಮಾಡಾದಮೇಲೆ ಖಂಡಿತ ಗೊಬ್ಬರನ ಹಾಕಲೇಬೇಕು. ಹೀಗೆ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಮತ್ತೆ ಹಾರ್ವೆಸ್ಟ್ ಮಾಡೋದಕ್ಕೆ ನಮಗೆ ಈ ರೀತಿ ಪುದೀನ ಆಗಿರ್ಬೋದು ಅಥವಾ ಇತರೆ ತರಕಾರಿಗಳು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಎಸ್ಪೆಷಲಿ ಸೊಪ್ಪಿನ ಗಿಡಗಳಿಗೆ ನೈಟ್ರೋಜನ್ ತುಂಬಾ ಅವಶ್ಯಕತೆ ಇರುತ್ತೆ. ಯಾಕಂದರೆ ನಾವು ಸೊಪ್ಪಿನ ಗಿಡಗಳು ಬೆಳೆಸೋದೇ ಸೊಪ್ಪುಗೋಸ್ಕರ ಅಲ್ವಾ. ಸೊ ಸೊಪ್ಪು ನಮಗೆ ಬೇಕು ಅನ್ನೋದಾದರೆ ನೈಟ್ರೋಜನ್ ತುಂಬ ಇರುವಂಥ ಗೊಬ್ಬರಗಳನ್ನ ಹಾಕಬೇಕು. ಕಿಚನ್ ವೇಸ್ಟ್ ಕಂಪೋಸ್ಟ್ ಅಂತೂ ತುಂಬಾ ಒಳ್ಳೆಯದು. ಯಾಕಂದರೆ ಕಿಚನ್ ವೇಸ್ಟ್ ಕಂಪೋಸ್ಟಲ್ಲಿ ನಾವು ಎಲ್ಲ ರೀತಿಯಾದ ಹಣ್ಣುಗಳ ಹಾಗೂ ತರಕಾರಿಗಳ ಸಿಪ್ಪೆಗಳನ್ನ ಹಾಕಿ ಮಾಡೋದ್ರಿಂದ ಇದು ತುಂಬಾ ನ್ಯೂಟ್ರಿಷನ್ ಆಗಿರುತ್ತೆ. ಇದರಲ್ಲಿ NPK ಅಂದರೆ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಎಲ್ಲ ಇರುತ್ತೆ. ಸೊ ನೀವು ಕಿಚನ್ ವೇಸ್ಟ್ನ ವೇಸ್ಟ್ ಮಾಡ್ದಂಗೆ ನೀವು ಕೂಡ ಗೊಬ್ಬರ ಮಾಡ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡಿ. ನನ್ನ ಚಾನಲಲ್ಲಿ ಆಲ್ರೆಡಿ ಕಿಚನ್ ವೇಸ್ಟಿಂದ ಗೊಬ್ಬರ ಹೇಗೆ ಮಾಡೋದು ಅನ್ನೋದು ವಿಡಿಯೋ ಇದೆ. ನೀವು ಸಹ ನೋಡಿ, ಕಿಚನ್ ವೇಸ್ಟ್ನ ಈಚೆ ಹಾಕೋದಕ್ಕಿಂತ ಹೀಗೆ ಗೊಬ್ಬರ ಮಾಡಿ ಗಿಡಗಳಿಗೆ ಹಾಕ್ಬೋದು. ನೋಡಿದ್ರಿ ಅಲ್ಲ, ನನಗೆ ತುಂಬಾ ಇವತ್ತು ಪುದೀನ ಸಿಕ್ಕಿದೆ. ಇಷ್ಟು ಪುದೀನ ಇದ್ದರೆ ಸಾಕು, 4 ಜನ ಇರೋ ಫ್ಯಾಮಿಲಿಗೆ ಒಂದು ಹೊತ್ತಿಗೆ ಚಟ್ನಿ ಆಗುತ್ತೆ. ಈಗ ನಾನು ಸೀಡ್ಸ್ ಹಾಕಿದ್ದೆ ಅಲ್ವಾ, ಅದು ಹೇಗೆ ಜರ್ಮಿನೇಟ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ರ್ಯಾಡಿಶ್ ಅಂದರೆ ಮುಲ್ಲಂಗಿ ಬೀಜಗಳನ್ನ ಹಾಕಿದ್ದೆ ಅಲ್ವಾ. ಹೇಳಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಬೀಜಗಳು ಜರ್ಮಿನೇಟ್ ಆಗಿದೆ. ನೋಡ್ತಿದ್ದೀರಿ ಅಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಬೀಜಗಳು ಜರ್ಮಿನೇಟ್ ಆಗಿದೆ. ಹಾಗೆಯೇ ನಾನಿಲ್ಲಿ ನಿಮಗೆ ಬೇರೆ ಕೂಡ ತೋರಿಸ್ತಾ ಇದ್ದೀನಿ. ಇದು ಕ್ಯಾರೆಟ್. ಕ್ಯಾರೆಟ್ ಇನ್ನೂ ಜರ್ಮಿನೇಟ್ ಆಗಿಲ್ಲ, ಮೇ ಬಿ ಟೈಮ್ ಹಿಡಿಯತ್ತೆ ಅನಿಸುತ್ತೆ. ಇದು ಮೆಂತ್ಯ. ಮೆಂತ್ಯ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಇನ್ನು ಸ್ವಲ್ಪದಿಂದಲೇ ತುಂಬ ಚೆನ್ನಾಗಿ ಬೆಳೆಯೋ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಾನು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕೆಲವೊಂದು ಸೀಡ್ಸ್ನ ಹಾಕಿದ್ದೆ ಅಲ್ವಾ, ಅದನ್ನು ಕೂಡ ತೋರಿಸ್ತಿದ್ದೀನಿ. ನೋಡಿ, 3rd ಡೇಗೆ ಇದು ಯಾವುದೇ ರೀತಿಯಾದ ಜರ್ಮಿನೇಷನ್ ಇನ್ನೂ ಆಗಿಲ್ಲ. ಈಗ ಇದು 6 ದಿನಗಳ ನಂತರ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ರ್ಯಾಡಿಶ್ ಅಂತೂ ತುಂಬಾ ಫಾಸ್ಟ್ ಗ್ರೋತ್ ಆಗ್ತಿದೆ ಅಂತ ಹೇಳ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಬೆಳೀತಿದೆ. ಆಲ್ಮೋಸ್ಟ್ ಹಾಕಿದ್ದಂಥ ಎಲ್ಲ ಬೀಜಗಳು ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಈ ಸೀಡ್ಸ್ನ ನಾನು ಸಾಯಿ ಲಕ್ಕಿ ಸೀಡ್ಸ್ ಅವ್ರ ಹತ್ರದಿಂದನೇ ತರಿಸ್ಕೊಂಡಿದ್ದು. ಸೊ ನೀವು ಕೂಡ ಬೇಕಂದ್ರೆ
ಬೇಕಂದರೆ ತರಿಸ್ಕೋಬೋದು. ಈಗ ನೋಡಿ ಕ್ಯಾರೆಟ್ ಇನ್ನೂ ಟೈಮ್ ಹಿಡಿಯುತ್ತೆ ಅನಿಸುತ್ತೆ ಜರ್ಮಿನೇಟ್ ಆಗೋದಕ್ಕೆ, ಸೊ ನೋಡೋಣ, ಇನ್ನೂ ಕಾದು ನೋಡೋಣ. ಹಾಗೆಯೇ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಮೆಂತ್ಯ ಏನಾಯಿತು ಅಂದರೆ, ನಾನು ಮೂರನೇ ದಿನದ ಅಪ್ಡೇಟ್ ನಿಮಗೆ ತೋರಿಸಿದೆ ಅಲ್ವಾ, ನಾಲ್ಕನೇ ದಿನ ತುಂಬ ಜೋರು ಮಳೆ ಬೆಂಗಳೂರಲ್ಲಿ. ಸೊ ಕೆಲವೊಂದು ಮೆಂತ್ಯ ಸೊಪ್ಪೆಲ್ಲ ತುಂಬ ಮಳೆಗೆ ಎಲ್ಲ ಬಿದ್ದೋಗಿದೆ. ಸೊ ಮಳೆ ಬರುತ್ತೆ ಅಂತ ಗೊತ್ತಿದ್ರೆ ನಾನೆಲ್ಲ ಎತ್ತಿ ಸ್ವಲ್ಪ ಶೇಡಲ್ಲಿ ಇಡ್ತಿದ್ದೆ, ಬಟ್ ದಿಢೀರಂತ ಮಳೆ ಬಂದಿದ್ದರಿಂದ ಈ ಹಾಕಿದಂಥ ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಬಿದ್ದೋಗಿದೆ, ಬಟ್ ಸ್ಟಿಲ್ ಸ್ವಲ್ಪ ಚೆನ್ನಾಗಿದೆ. ನೋಡೋಣ, ಇದು ಕೂಡ ನೋಡ್ತಿದ್ದೀರಿ ಅಲ್ಲ, ಇದು ಕೂಡ ಮಳೆಯಿಂದ ತುಂಬಾ ಲಾಸ್ ಅಂತ ಹೇಳ್ಕೋಬೋದು. ಯಾಕಂದರೆ ನೋಡಿ, ಇಲ್ಲಿ ಒಂದೇ ಒಂದು ಸೀಟ್ ಕೂಡ ಜರ್ಮಿನೇಟ್ ಆಗಿಲ್ಲ. ಹಾಗೆಯೇ ಈ ಗ್ಲಾಸ್ಗಳಲ್ಲಿ ನೀರು ಕೂಡ ತುಂಬಾ ಸಂಗ್ರಹ ಆಗಿತ್ತು, ಎಲ್ಲ ನಾನು ತೆಗೆದಿದ್ದೀನಿ. ಬಟ್ ಸ್ಟಿಲ್ ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಹಾಗೆ ಇದು ಜರ್ಮಿನೇಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನೋಡೋಣ ಎಷ್ಟು ಮಾತ್ರ ಜರ್ಮಿನೇಟ್ ಆಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಕೆಲವು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಬೆಂಡೆಕಾಯಿಗಳು, ನಾವು ಯಾವಾಗ ಬೆಂಡೆಕಾಯಿ ಬಿಡುತ್ತೆ ಆಗ ಹಾರ್ವೆಸ್ಟ್ ಮಾಡಿಬಿಡ್ಬೇಕು. ನಾಳೆ ಹಾರ್ವೆಸ್ಟ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಅದು ಬಲ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನಿಲ್ಲಿ ಬೆಂಡೆಕಾಯಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನನಗೆ ಫಸ್ಟ್ ಡೇ ಒಂದು ಮೂರು ಬೆಂಡೆಕಾಯಷ್ಟು ಸಿಕ್ಕಿದೆ. ಈ ಮೂರು ಬೆಂಡೆಕಾಯಿನ ನಾನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಹೀಗೆ ಡೈಲಿ ಒಂದು ಎರಡು ಬೆಂಡೆಕಾಯಿನ ಹಾರ್ವೆಸ್ಟ್ ಮಾಡಿಕೊಂಡ್ರೆ ನಮಗೆ ಒಂದು ವಾರದಲ್ಲಿ ನಮಗೆ ಒಂದು ಸತಿ ಸಾಂಬಾರ್ಗೆ ಬೇಕಾದಷ್ಟು ಬೆಂಡೆಕಾಯಿನ ಸಂಗ್ರಹಿಸ್ಕೋಬೋದು. ನೋಡಿ, ಇದು ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಬೆಂಡೆಕಾಯಿ ಬಲ್ತೋಗೋ ಥರ ಇತ್ತು, ಅದನ್ನು ಸಹ ನಾನು ಎಳೆದಿದ್ದಾಗಲೇ ಕಟ್ ಮಾಡಿಕೊಂಡೆ. ಹಾಗೆ ಇಲ್ಲಿ ನೋಡ್ತಿದ್ದೀರಿ ಅಲ್ಲ, ಇದು ಫಸ್ಟ್ ಹಾಗಲಕಾಯಿ ನನ್ನ ತೋಟದಲ್ಲಿ ಬೆಳೀತಾ ಇರುವಂಥದ್ದು. ಸೊ ಇದನ್ನು ನಿಮಗೂ ಕೂಡ ತೋರಿಸೋಣ ಅಂತ ಈ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಪಾಲಿನೇಟ್ ಆಗಿ ತುಂಬ ಚೆನ್ನಾಗಿ ಬೆಳೀತಾ ಇದೆ, ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆಯೇ ನಾನು ಟಬ್ಬಲ್ಲಿ ಹೀರೆಕಾಯಿ ಗಿಡ, ಹಾಗೆ ಅಳಸಂದೆ ಗಿಡ, ಹಾಗೆ ಸೋರೆಕಾಯಿ ಗಿಡ ಹಾಕಿದ್ದೆ ಅಂತ ಹೇಳಿದೆ ಅಲ್ವಾ, ಹೀರೆಕಾಯಿ ಗಿಡದಲ್ಲಿ ಒಂದು ಕಾಯಿ ಕೂಡ ಬಿಟ್ಟಿದೆ. ನೋಡಿ, ಇದು ಫಸ್ಟ್ ಕಾಯಿ, ತುಂಬಾ ಚೆನ್ನಾಗಿ ಬೆಳೀತಿದೆ. ನೋಡ್ತಿದ್ದೀರಿ ಅಲ್ಲ, ತುಂಬ ಚೆನ್ನಾಗಿ ಇದರಲ್ಲಿ ಹೀರೆಕಾಯಿ ಬೆಳೀತಾ ಇದೆ. ಹಾಗೆಯೇ ಇನ್ನೊಂದು ಗಿಡದಲ್ಲೂ ಕೂಡ ಹೀರೆಕಾಯಿ ಬಂದಿದೆ, ಅದು ಇನ್ನು ಸ್ವಲ್ಪ ಚಿಕ್ಕದಾಗಿದೆ. ನೋಡಿ, ಇದು ಕೂಡ ಇದು ಲಾಂಗ್ ಆಗಿದೆ ಅಂತ ಅನಿಸುತ್ತೆ. ನಾನು ಮುಂಚೆ ತೋರಿಸಿದ್ದು ಸ್ವಲ್ಪ ರೌಂಡಾಗಿತ್ತು. ಈಗ ನಾನು ನಿಮಗೆ ಕೆಲವೊಂದು ಹೂವುಗಳನ್ನ ತೋರಿಸ್ತಾ ಇದ್ದೀನಿ. ನನ್ನ ತೋಟದಲ್ಲಿ ತುಂಬಾ ಸುಂದರವಾದ ಹಾಗೆ ಕಲರ್ಫುಲ್ ಹೂವುಗಳನ್ನ ಆಗಾಗ ನಾನು ಫೋಟೋ ತೆಗಿತಾ ಇರ್ತೀನಿ. ಸೊ ಅದಕ್ಕೇ ನಿಮಗೂ ಕೂಡ ತೋರಿಸೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ಹೂಗಳು ತುಂಬಾ ಸುಂದರವಾಗಿದೆ, ಹಾಗೇ ಈ ಹೂಗಳನ್ನ ನೋಡಿದಾಗ ಮನಸ್ಸಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ನೋಡ್ತಿದ್ದೀರಿ ಅಲ್ಲ, ನನ್ನ ಹತ್ರ ತುಂಬಾ ಕಲರ್ ಸೇವಂತಿಗೆಗಳಿದೆ. ಇಲ್ಲಿ ಎರಡು ಮೂರು ಕಲರ್ ಅಷ್ಟೇ ತೋರಿಸಿದ್ದೀನಿ. ನೋಡಿ, ಇದು ಸೈಪ್ರಸ್ ವೈನ್, ಈ ಫ್ಲವರ್ ನನ್ನ ತೋಟದಲ್ಲಿ ಇದು ಫಸ್ಟ್ ಫ್ಲವರ್, ಇದು ತುಂಬಾ ಚೆನ್ನಾಗಿದೆ. ಹಾಗೆಯೇ ನಮ್ಮ ಅಕ್ಕನ ಮನೆಯಲ್ಲಿ ಅವರು ಪೊರ್ತುಲಕನ ತೊಗೊಂಡ್ಬಂದು ಹಾಕಿದ್ದಾರೆ. ನೋಡಿ, ತುಂಬಾ ಚೆನ್ನಾಗಿ ಹೂವು ಬಿಟ್ಟಿದೆ. ಅವ್ರ ಹತ್ರ ಎರಡು ಕಲರ್ ಇದೆ, ಒಂದು ಪಿಂಕ್ ಮತ್ತು ವೈಟ್ ಕೂಡ. ನೋಡಿ, ತುಂಬಾ ಚೆನ್ನಾಗಿ ಅವರು ಕೂಡ ಹಾಕ್ಕೊಂಡಿದ್ದಾರೆ. ಅವ್ರ ಗಿಡದಲ್ಲಿ ದಿನಾಗಲೂ ಒಂದು ಎರಡು ಹೂವುಗಳಂತೂ ಖಂಡಿತ ಬರ್ತಿದೆ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಕೂಡ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಷ್ಟುವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.